ಸುಮ್ಮನೆ ಯಾರೋ ಹೇಳ್ತಾರೆ ಅಲ್ಲಿ ಅಯೋಧ್ಯೆಯಲ್ಲಿ ಯಾರೋ ಕಳಿಸಿದ್ರು ದೇವಸ್ಥಾನ, ಅಲ್ಲೋ ಪೂಜೆ ಮಾಡಿಬಿಟ್ಟು ನಾನು ಕಳಿಸಿದ್ದೀನಿ ದೇವಸ್ಥಾನ, ಶ್ರೀರಾಮ ದೇವಸ್ಥಾನ ನಾನು ಕಳಿಸಿದ್ದೀನಿ ಮಾನ್ಯ ಅಧ್ಯಕ್ಷರೇ. ಅದರಿಂದ ಬಿಹಾರದಲ್ಲಿ 24% ಸ್ವಂತ ತೆರಿಗೆ, ಕೇಂದ್ರದಿಂದ ಬರ್ತಕ್ಕಂಥದ್ದು 74%, ಮಹಾರಾಷ್ಟ್ರದಲ್ಲಿ 71% ಸ್ವಂತ ತೆರಿಗೆ, ಮತ್ತೆ 29 ಕೆಂಪೇಗೌಡ ಜಯಂತಿ ಮಾಡಿದವರು ನಾನು, ನೀನಲ್ಲ, ನೀವೆಲ್ಲ ಮಾಡಿದ್ದು ಕೆಂಪೇಗೌಡ ಜಯಂತಿ ಮಾಡಿದವರು ನಾನು. ಇದೆಯಾ ಕೆಂಪೇಗೌಡ ಜಯಂತಿ ಮಾಡಿದವರು ನಾನು, ಏನು ಮಾಡಿಲ್ಲ. ಕಿತ್ತೂರು ರಾಣಿ ಚೆನ್ನಮ್ಮನ ಜಯಂತಿ ಮಾಡಿದವರು ನಾನು, ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕನನ್ನಾಗಿ ಮಾಡಿದ್ದು ನಾನು, ಬಿಜಾಪುರ ಮಹಿಳಾ ಯೂನಿವರ್ಸಿಟಿಗೆ ಅಕ್ಕ ಮಹಾದೇವಿ ಸಿಟ್ಟವ್ ನಾನು. ಇವ್ರು ಏನ್ ಮಾಡಿದ್ದಾರೆ, ಏನ್ ಮಾಡಿದ್ದೀರಿ ನೀವು, ಏನ್ ಮಾಡಿದ್ದೀರಿ ನೀವು, ಏನು ಮಾಡಿಲ್ಲ, ಏನು ಮಾಡಿಲ್ಲ. ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದರು ಅವರು. ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣನವರನ್ನ ಅವರ ಫೋಟೋ ಇಡಬೇಕು ಅಂತ ಮಾಡಿದವರು ನಾವು. ವಿಶ್ವಗುರು ಬಸವಣ್ಣ, ವಿಶ್ವಗುರು ಬಸವಣ್ಣ ಸಾಂಸ್ಕೃತಿಕ ನಾಯಕ, ಯಾವುದೇ ದೇಶದ್ರೋಹದ ಕೇಸ್ ಹಾಕಿಲ್ಲ, ಪೂರ್ತಿ ಅವರ ಬೆಂಬಲವಾಗಿ ಈ ಸರ್ಕಾರ ಪೂರ್ತಿ ನಾಟಕ ನಿಂತಿರುವಂತ ಕಾಂಗ್ರೆಸ್ ಸರ್ಕಾರ ಬಜೆಟ್ ಬಜೆಟ್ ಅಲ್ಲಿ ಎಲ್ಲ ಅಲ್ಪಸಂಖ್ಯಾತರಿಗೆ ಕೊಡುವಂತ ಹಿಂದೂಗಳ ವಿರೋಧಿ ಬಜೆಟ್, ದಮನ ಮಾಡುವಂತ ಬಜೆಟ್, ಹಿಂದೂಗಳಿಗೆ ದೇವಸ್ಥಾನದ ಉಡಿಯನ್ನ ತಿನ್ನೋದು, ಕುವೆಂಪು ಅವರ ಕವನಗಳನ್ನ ತೆಗೆದುಹಾಕೋದು, ಇವೆಲ್ಲವನ್ನ ಮಾಡಿರುವಂತ ಈ ದುಷ್ಟ ಸರ್ಕಾರ ಇವತ್ತು ಒಂದೇ ಒಂದು ನಿಮಿಷನೂ ಕೂಡ ಇಲ್ಲ ಅಧಿಕಾರ ಇರೋಕೆ ಯೋಗ್ಯತೆಯನ್ನ ಕಳ್ಕೊಂಡಿದ್ದಾರೆ. ಈ ಯೋಗ್ಯತೆ ಇಲ್ಲ ಅಂತ ಸರ್ಕಾರ, ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು, ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು, ನೈತಿಕ ಹೊಣೆ ಹೊತ್ತು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು. ಈ ಸರ್ಕಾರಕ್ಕೆ ಇಲ್ಲಿ ಉಳಿಯುವಂತ ನೈತಿಕ ಅಧಿಕಾರವನ್ನು ಕಳ್ಕೊಂಡಿದ್ದಾರೆ, ದೇಶದ್ರೋಹಿಗಳ ಕಡೆ ಶಾಮೀಲಾಗಿದೆ. ಅದರಿಂದ ಇದರ ವಿರುದ್ಧವಾಗಿ ನಾವು ಈ ಸರ್ಕಾರವನ್ನ ವಜಾ ಮಾಡಿ ಅಂತೇಳಿ ಗವರ್ನರ್ಗೆ ಭೇಟಿ ಮಾಡ್ತೀವಿ. ಗವರ್ನರ್ ಭೇಟಿ ಮಾಡಿ ಈ ಸರ್ಕಾರವನ್ನ ವಜಾ ಮಾಡುವಂತಕ್ಕೆ, ಈ ಸರ್ಕಾರ ನಾಲಾಯಕ್ ಸರ್ಕಾರ, ಒಬ್ಬರು 48 ಗಂಟೆ ಆಗಿ ಒಬ್ಬರು ಬಯಸಿಲ್ಲ. ಈ ಸರ್ಕಾರ ಯಾರ ಪರವಾಗಿದೆ, ದೇಶದ್ರೋಹಿಗಳ ಪರವಾಗಿದೆ, ವಿಧಾನಸೌಧ ಟೆರರಿಸ್ಟ್ಗಳ ತಾಣ, ಸ್ಲೀಪರ್ಸ್ಗಳ ತಾಣ, ಸ್ಲೀಪರ್ಸ್ಗಳೆಲ್ಲ ಇಲ್ಲಿ ಎಷ್ಟು ಜನ ಇದಾರೋ ಗೊತ್ತಿಲ್ಲ. ಮುಂದೊಂದಿನ ವಿಧಾನಸಭೆ ಒಳಗಡೆ ಪಾಕಿಸ್ತಾನ ಅಂದ್ರೆ ಏನು ಅಂತ ನೀಚ ಕಾಂಗ್ರೆಸ್ ಆಡಳಿತವನ್ನು ಸ್ವೀಕರಿಸಿ ನಾವು ವಾಕೌಟ್ ಮಾಡ್ತಾ ಇದ್ರಿ ಎಲ್ಲರೂ ವಾಕೌಟ್. ಮೋದಿ ಮಾಡಿದ್ದು ಏನಿಲ್ಲ ವಾಕೌಟ್ ಮಾಡೋದು. ಓಹೋ ಬಂಡಿ 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 ನಡ್ರಿ ನಡ್ರಿ ನಡ್ರಿ, ನಿಮ್ಗೇನ ಇನ್ನೇನು ಆಗೋದಿಲ್ಲ. ಅವ್ರು ಯಾರು ಅವ್ರು ಏನ್ ಮಾತಿಲ್ಲ ಕೇಳ್ತೀವಿ ಕುಡಿತೀವಿ ನಡ್ರಿ. ಮಾನ್ಯ ಅಧ್ಯಕ್ಷರೇ,